ನೀವು ಹೋಗ್ತಾ ಇರಿ ನಂದಿನಿ, ನಾನು ಫೋನ್ ಮಾಡಿ ಬರ್ತೀನಿ ಒಂದು ನಿಮಿಷ. ಹಲೋ ಭವ, ಹೇಗಿದ್ದೀರಾ? ಅಕ್ಕ ಹೇಗಿದ್ದಾಳೆ? ಇದುವರೆಗೆ ಚೆನ್ನಾಗೇ ಇದ್ರು, ಇನ್ಮುಂದೆ ಚೆನ್ನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಯಾಕೆ ಭವ, ಮತ್ತೆ ಏನಾದರೂ ಪ್ರಾಬ್ಲಮ್ಮಾ? ನಾನು ನಿಮಗೆ ಅವತ್ತೇ ಹೇಳಿದೆ, ಅಕ್ಕನ ನಿಮ್ಮನೇಲಿ ಇಟ್ಕೊಳ್ಳೋದು ಬೇಡ, ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಈಗ ಎಲ್ಲಿದ್ದಾಳೆ, ಏನಾಯ್ತು ಅವಳಿಗೆ? ನಾನು, ನನ್ನ ಹೆಂಡತಿ, ನನ್ನ ಅಪ್ಪ, ನನ್ನ ಮಗಳು ಇಷ್ಟು ಜನ ಫುಟ್ಪಾತಲ್ಲಿದ್ದೀವಿ. ಫುಟ್ಪಾತಲ್ಲ ಅರ್ಥ ಆಗಲಿಲ್ಲ, ಅದೇನು ಸರಿಯಾಗಿ ಹೇಳಿ. ಹೇಳಿದ್ರೆ ನೀನೊಬ್ಬ ಅರ್ಥ ಮಾಡ್ಕೋತೀಯ ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಅರ್ಥ ನಂದಿನಿನ ನೀವು ನನಗೆ ಮದುವೆ ಮಾಡಿಕೊಡ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನಿತ್ತು? ನಾನೊಬ್ಬ ಶ್ರೀಮಂತ ಅಂತನ, ಅಥವಾ ಸೆಕ್ಯೂರಿಟಿ ಸಿಗುತ್ತೆ ಅಂತನ? ಇದನ್ನೆಲ್ಲ ಹೀಗೆ ಯಾಕೆ ಹೇಳ್ತಿದ್ದೀರಿ? ಪ್ಲೀಸ್ ಬಾಬಾ, ನನಗೆ ಟೆನ್ಷನ್ ಕೊಡಬೇಡಿ, ಅದೇನು ವಿಷಯ ನೇರವಾಗಿ ಹೇಳಿ. ದಯವಿಟ್ಟು ನಾನು ಹೇಳಿದ್ದಕ್ಕೆ ಉತ್ತರ ಕೊಡು ಪ್ಲೀಸ್. ಅದು ಯಾವುದೂ ಅಲ್ಲ ಬಾಬಾ, ನೀವೊಬ್ಬ ಒಳ್ಳೆ ವ್ಯಕ್ತಿ, ನಮ್ಮ ಅಕ್ಕನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂಥವ್ರು, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಸಭ್ಯ ಮನುಷ್ಯ ಅಂತ ಅಕ್ಕನ ನಿಮಗೆ ಮದುವೆ ಮಾಡಿಕೊಟ್ಟಿದ್ದು. ಥ್ಯಾಂಕ್ಸ್. ಆದರೆ ಹುಡುಗನಿಗೆ ತಕ್ಕ ಮಟ್ಟಿಗೆ ಆಸ್ತಿ ಇದೆ ಅನ್ನೋದಂತೂ ಇದ್ದೇ ಇತ್ತಲ್ವಾ? ಇದೆಲ್ಲ ಕಾಮನ್ ಅಲ್ವಾ ಬಾಬಾ? ಹೆಂಡತಿನ ನೋಡ್ಕೊಳ್ಳೋಷ್ಟು, ಚೆನ್ನಾಗಿ ಬಾಳ್ಸ್ಕೊಳ್ಳೋಷ್ಟು ಫಿನಾನ್ಷಿಯಲ್ ಸೆಕ್ಯೂರಿಟಿ ಇರಬೇಕು ಅಂತ ಹೆಣ್ಣು ಹೆತ್ತವರೆಲ್ಲ ಆಸೆ ಪಡ್ತಾರೆ. ನೀವಂತೂ ನಾಲ್ಕು ತಲೆಮಾರಿಗಾಗೋಷ್ಟು ಆಸ್ತಿ ಮಾಡಿಟ್ಟಿದ್ದೀರಾ, ನೀವು ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀರಾ? ಸಾರಿ ಪಾರ್ಥ, ನಿಮ್ಮ ಯಾವ ನಿರೀಕ್ಷೆನೂ ನಿಜ ಮಾಡೋ ಸ್ಥಿತಿನಲ್ಲಿ ನಾನಿಲ್ಲ. ನನಗೆ ಫಿನಾನ್ಷಿಯಲಿ ಸೆಕ್ಯೂರ್ಡ್ ಅಲ್ಲ, ನನ್ನ ಹತ್ರ ಯಾವ ದುಡ್ಡು ಇಲ್ಲ, ಯಾವ ಆಸ್ತಿನೂ ಇಲ್ಲ. ನಾಲ್ಕು ತಲೆಮಾರು ಕೂತ್ಕೊಂಡು ತಿನ್ನೋ ಅಷ್ಟಲ್ಲ, ನಾಲ್ಕು ಜನ ಬದುಕುವಷ್ಟು ದುಡ್ಡು ನನ್ನ ಜೇಬಲ್ಲಿಲ್ಲ. ಈ ಕ್ಷಣಕ್ಕೆ ಎಲ್ಲದನ್ನು ಕಳ್ಕೊಂಡು ಬೀದಿಗೆ ಬಂದಿರೋ ಅಸಹಾಯಕನಾಗಿ ನಿಂತಿದ್ದೀನಿ ನಾನು. ಬಾಬಾ, ಹ್ಞೂ, ಇವತ್ತಿದ್ದು ನಾಳೆ ಹೋಗೋ ಆಸ್ತಿಗಿಂತ ಮನುಷ್ಯತ್ವ, ಪ್ರೀತಿನೇ ದೊಡ್ಡದು ಅಂತ ನನಗನ್ನಿಸ್ತು. ಅದಕ್ಕೆ ನನ್ನ ಎಲ್ಲ ಆಸ್ತಿನೂ ಮನೆಯವರಿಗೆ ಕೊಟ್ಟು ನಾನು ಬೀದಿಗೆ ಬಂದ್ಬಿಟ್ಟೆ, ನನ್ನ ಹೆಂಡತಿ ಮಗಳು ಸಮೇತ. ತಮಾಷೆ ಮಾಡಬೇಡಿ ಬಾವಾ, ಏನಾಯ್ತು ಸರಿಯಾಗಿ ಹೇಳಿ. ನಿಜ ಪಾರ್ಥ, ಅವತ್ತು ಹಾಸ್ಪಿಟ್ಲಲ್ಲಿ ನೀವೆಲ್ಲ ಹೇಳಿದ ಮೇಲೆ ನನಗೆ ಒಂದೊಂದೇ ಸತ್ಯ ಗೊತ್ತಾಗ್ತಾ ಹೋಯ್ತು. ನಮ್ಮ ಮನೆಯವ್ರಿಗೆ ಬೇಕಾಗಿರೋದು ನಾನಲ್ಲ, ನನ್ನ ಆಸ್ತಿ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಅದಕ್ಕೆ ಅವ್ರಿಗೆ ಬೇಕಾಗಿರೋದನ್ನ ಅವ್ರಿಗೆ ಕೊಟ್ಟು, ನನಗೆ ಬೇಕಾಗಿರೋದನ್ನ ನಾನು ತಗೊಂಡು ಸೀತಾ ಬೀದಿಗೆ ಬಂದ್ಬಿಟ್ಟೆ. ಬಾಬಾ, ಈಗ ಎಲ್ಲಿದ್ದೀರಿ? ಹೇಳಿದ್ನಲ್ಲ ಪಾರ್ಥ, ಯಾವುದೋ ಒಂದು ಫುಟ್ಪಾತ್ನಲ್ಲಿ ನಿಂತಿದ್ದೀವಿ ಅಂತ. ಆದರೆ ಒಂದಂತೂ ಸತ್ಯ ಪಾರ್ಥ, ನನ್ನನ್ನು ನೆಚ್ಕೊಂಡು ಬಂದಿರೋ ನಂದಿನಿ ಮತ್ತು ನನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ಕಷ್ಟ ಬರೋದಕ್ಕೆ ನಾನು ಬಿಡಲ್ಲ. ಅರಮನೆ ಅಲ್ಲದೆ ಇದ್ದರೂ ಒಂದು ಸಣ್ಣ ಮನೆ ಮಾಡಿ ಅವ್ರನ್ನ ಜೋಪಾನವಾಗಿ ನೋಡ್ಕೋತೀನಿ. ಮೃಷ್ಟಾನ್ನ ಅಲ್ಲದೆ ಇದ್ರು ಕೈ ತುತ್ತು ಹಾಕಿ ಅವ್ರನ್ನ ಸಾಕ್ತೀನಿ. ಇಷ್ಟು ನಂಬಿಕೆ ನನ್ನ ಮೇಲೆ ನಿನಗಿದೆಯಲ್ಲ ಪಾರ್ಥ. ಬಾಬಾ, ಅದನ್ನೆಲ್ಲ ನೀವು ಕೇಳಬೇಕಾಗಿಲ್ಲ. ನೀವು ಎಂಥವ್ರು, ನನ್ನ ಅಕ್ಕನ ಎಷ್ಟು ಚೆನ್ನಾಗಿ ನೋಡ್ಕೋತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವಿರುವಾಗ ನೀವು ಯಾಕೆ ಅನಾಥ ಆಗ್ತೀರಾ? ನೀವು ಯಾಕೆ ಬೀದಿ ಪಾಲಾಗ್ತೀರಾ? ಬಾಬಾ, ಈಗ ನೀವು ಯಾವ ಏರಿಯಾದಲ್ಲಿದ್ದೀರಿ ಹೇಳಿ. ಬೇಡ ಪಾರ್ಥ, ಹೆಲ್ಪ್ಲೆಸ್ ಆಗಿರೋ ಈ ಸ್ಥಿತಿನಲ್ಲಿ ನಿನ್ನನ್ನು ಫೇಸ್ ಮಾಡೋದಕ್ಕೆ ನನಗೆ ಧೈರ್ಯ ಸಾಲ್ತಿಲ್ಲ. ಮೊದಲು ಒಂದು ಸಣ್ಣ ಮನೆ ಮಾಡಿ ಅದರಲ್ಲಿ ಅವ್ರನ್ನ ಸೇಫ್ ಆಗಿಡ್ತೀನಿ, ಆಮೇಲೆ ಬೇಕಾದ್ರೆ ನೀನು ಬಂದು ನೋಡ್ಕೊಂಡು ಹೋಗು. ಬಾಬಾ, ದುಡ್ಡಿಲ್ಲ ಅಂತೀರಾ, ಮನೆ ಹೇಗೆ ಮಾಡ್ತೀರಾ? ನೋಡಿ, ನೀವೆಲ್ಲರೂ ನೇರವಾಗಿ ನಮ್ಮ ಮನೆಗೆ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಇಲ್ಲ ಪಾರ್ಥ, ನನಗೆ ಈಗ ಯಾರ ಜೊತೆಗೂ ಏನೂ ಮಾತಾಡೋದಕ್ಕೆ ಮನಸ್ಸಿಲ್ಲ. ನಿಮ್ಮ ಮನೆ ಮಗಳನ್ನು ಬೀದಿಗೆ ತಂದು ನಿಲ್ಲಿಸ್ತಾ ಅಂತ ನೀವು ನೋಡ್ಕೋಬಾರ್ದಲ್ವಾ? ಅದಕ್ಕೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪಾರ್ಥ,
ನಂದಿನಿಗಾಗಲಿ ಚಿಂತನಂಗಾಗಲಿ ಯಾವುದೇ ರೀತಿ ಕಷ್ಟ ಬರದೇ ಇರೋ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು. ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಫೋನ್ ಇಡ್ತೀನಿ. ಬೈ. ಹಲೋ ಬಾಬಾ, ಅಕ್ಕಂಗಾದರೂ ಫೋನ್ ಕೊಡಿ ಪ್ಲೀಸ್. ನಂದಿನಿ ಪಾರ್ಥ. ಎಲ್ಲಿದ್ದೀರಾ, ಯಾವ ಏರಿಯಾದಲ್ಲಿ ಇದ್ದೀರಾ ಅಂತ ಆದ್ರೂ ಹೇಳಿ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಹಲೋ 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 ಅಕ್ಕ, ನಿಮ್ಗೆ ಯಾರ ಸಹಾಯನೂ ಬೇಡ, ನಮಗ್ ನಾವಿದ್ದೀವಲ್ಲ ಸಾಕು. ನಾನು, ನನ್ನ ಹೆಂಡತಿ, ನನ್ನ ಅಪ್ಪ, ನನ್ನ ಮಗಳು, ಇಷ್ಟು ಜನ ಫುಟ್ಪಾತಲ್ಲಿದೆ. ಪಾರ್ಥ ಬಂದ, ಕಾಫಿ ಕೊಡೆ. ಏನೇ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂದೆ, ಯಾಕೆ ಇಷ್ಟು ಲೇಟು? ಏನಾಯ್ತೀಯ ಪಾರ್ಥ, ಯಾಕಪ್ಪ ಮಂಕಾಗಿದೀಯಾ? ಅಯ್ಯೋ, ಯಾರಾದರೂ ಏನಾದ್ರು ಅಂದ್ರೇನಪ್ಪ? ಏನಾಯ್ತು ಅಂತ ಹೇಳಬಾರ್ದಾ? ಬಾಬ ಫೋನ್ ಮಾಡಿದ್ರು, ಅವರ ಮನೆನ ಬಿಟ್ಟು ಪರ್ಮನೆಂಟ್ ಆಗಿ ಆಚೆ ಬಂದ್ರಂತೆ. ಪಾರ್ಥ, ಅವ್ರ ಮನೆ ಬಿಟ್ಟು ಬಂದ್ರ, ಏನ್ ವಿಷಯ ಅಂತ ಹೇಳೋ, ಏನಾಯ್ತು? ಗೊತ್ತಿಲ್ಲ, ಡೀಟೇಲ್ ಆಗಿ ಅವ್ರು ಏನು ಹೇಳಲಿಲ್ಲ. ಅವ್ರಿಗೆ ಅಲ್ಲಿರೋದಕ್ಕೆ ಸರಿ ಹೋಗ್ಲಿಲ್ವಂತೆ. ಮೋಸ್ಟ್ಲಿ ಆ ಮನೇಲಿರೋ ಕೆಟ್ಟ ಜನಗಳು ಆಸ್ತಿ ಆಸ್ತಿ ಅಂತ ಬಾಯ್ ಬಡ್ಕೋತಿದ್ರಲ್ಲ, ಅದಕ್ಕೆ ಸ್ವಲ್ಪ ಆಸ್ತಿ ಮನೇನ ಇವ್ರಮ್ಮಂಗೆ ಬರೆದು, ಇನ್ನುಳಿದ ಆಸ್ತಿನ ಇವ್ರ ಅಣ್ಣಂಗೆ ಬರೆದು, ಇವರು ಸ್ವಲ್ಪ ಆಸ್ತಿ ಹಣ ತಗೊಂಡು ಪರ್ಮನೆಂಟ್ ಆಗಿ ಮನೆಯಿಂದ ಆಚೆ ಬಂದ್ರಂತೆ. ಏನಪ್ಪ, ಮನೆ ಬಿಟ್ಟು ಬಂದಿದ್ದಾರ? ಎಲ್ಲಿ ಬಂದಿದ್ದಾರಪ್ಪ? ಬೇರೆ ಏನು ಹೇಳಲಿಲ್ಲ ಅಂಕಲ್. ಮೊದಲು ನಾವೊಂದು ಮನೆ ಮಾಡ್ಕೊಡ್ತೀವಿ, ಅಲ್ಲಿವರೆಗೂ ನಮ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂದ್ರು. ಹೌದೇನೋ, ಅಯ್ಯೋ ದೇವ್ರೆ, ನನ್ನ ಮಗಳು ಅವ್ರ ಮನೆಗೆ ಹೋಗಿ ಇನ್ನೂ ಒಂದು ವರ್ಷ ಆಗಿಲ್ಲ, ಆಗ್ಲೇ ಅಮ್ಮ ಮಗನ ದೂರ ಮಾಡ್ಬಿಟ್ಲು ಅನ್ನೋ ಕಳಂಕ ಹಾಕ್ಕೋಬೇಕಾ? ಸುಮ್ದಿರಮ್ಮ ಸಾಕು, ಆ ಮನೆ ಜನಗಳು ನಿನ್ನ ಮಗಳಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ, ಎಷ್ಟು ಅಂತ ಸಹಿಸ್ಕೊಡ್ತಾಳಮ್ಮ ಅವಳು.
ಕಿಶೋರ್ಗೂ ಬೇಜಾರಾಗಿ ಇವರು ಸವಾಸ ಸಾಕು ಅಂತ ಹೊರಗಡೆ ಬಂದಿದ್ದಾರೆ. ನೋಡಯ್ಯ, ನಿನ್ನ ಭಾವ ಮಾಡ್ತಿರೋದು ಒಳ್ಳೆ ಕೆಲಸ, ತಿಳ್ಕೊ. ಆದರೂ ನಂದಿನಿ ತನ್ನಿಂದಾಗಿ ಮನೆ ಎರಡು ಹೋಳಾಯ್ತು ಅಂತ ಪಾಪ ಎಷ್ಟು ನೊಂದ್ಕೋತಾ ಇರ್ತಾಳೋ ಏನೋ. ಪಾರ್ಥ, ನಂದಿನಿಗೆ ಫೋನ್ ಮಾಡ್ಕೊಡೋ, ಮಾತಾಡಬೇಕು. ಫೋನ ಬೇಡಪ್ಪ, ಸದ್ಯಕ್ಕೆ ಅಕ್ಕ ಯಾರ ಹತ್ರನೂ ಮಾತಾಡೋದಂತೆ. ಹೊಸ ಮನೆ ಮಾಡಿದ್ಮೇಲೆ ಎಲ್ರೂ ಕರಿತೀನಿ, ಅಲ್ಲಿವರೆಗೂ ಎಲ್ಲರೂ ಸುಮ್ಮನಿದ್ ಬಿಡಿ ಅಂದ್ಲು. ಹೌದಾ? ನಮ್ಮ ಮಗಳು ಎಲ್ಲೋ ಸುಖವಾಗಿರ್ತಾಳೆ ಅಂದರೆ ನಮಗೂ ಸಂತೋಷವೇ. ಆದರೂ ರಾಮೂರ್ತಿ, ನೀನು ಗೋಳಾಡಬೇಡ ಕಣಯ್ಯ. ನಾನು ಹೇಳ್ತೀನಪ್ಪ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ. ಆದರೆ ಆ ಮನೆಯಿಂದ ದೂರ ಆಗಿರೋದೇ ಒಳ್ಳೇದು ಕಣಯ್ಯ. ಮೇಡಮ, ನಾನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆ ಮನೆಯಲ್ಲಿ ಸಣ್ಣ ಬುದ್ಧಿ ಜನ ಇದ್ದಾರೆ, ಹೊರಗೆ ಬಂದಿದ್ದೆ ಒಳ್ಳೇದಾಯ್ತು. ಅಡೆಯ ಭಾರತ, ನಿಮ್ಮ ಅಕ್ಕ ಬಾವ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೊರಗಡೆ ಬಂದು ಅವ್ರದ್ದೇ ಆದ ಪ್ರಪಂಚದಲ್ಲಿ ಸುಖವಾಗಿರ್ತಾರೆ, ಅದು ಖುಷಿ ಪಡೋದು ಬಿಟ್ಬಿಟ್ಟು ಅಳುತ್ತಾ ಇದೆಯಲ್ಲ. ಅಡೆಯ ಭಾರತ, ನಿಮ್ಮ ಅಕ್ಕ ಬಾವ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೊರಗಡೆ ಬಂದು ಅವ್ರದ್ದೇ ಆದ ಪ್ರಪಂಚದಲ್ಲಿ ಸುಖವಾಗಿರ್ತಾರೆ, ಅದು ಖುಷಿ ಪಡೋದು ಬಿಟ್ಬಿಟ್ಟು ಅಳುತ್ತಾ ಇದೆಯಲ್ಲ. ಅದು ಹಾಗಲ್ಲ ಅಂಕಲ್, ಮನೆ ಬಿಟ್ಟು ಹೊರಗೆ ಬಂದು ಅದು ಎಲ್ಲಿರ್ತಾರೋ, ಏನೇನು ಕಷ್ಟಪಡ್ತಾರೋ ಅಂತ. ಅದ್ರಲ್ಲಿ ಕಷ್ಟ ಏನೋ ಬಂತು. ಅಳಿಯಂದ್ರು ಸಾಕಷ್ಟು ಹಣ ಆಸ್ತಿ ತಗೊಂಡೇ ಬೇರೆ ಬಂದು ಇರ್ತಾನೆ, ಸುಖವಾಗೇ ಇರ್ತಾರೆ ಬಿಡು. ನಾಲ್ಕು ದಿವಸ ಕಳೀಲಿ, ಅವ್ರಾಗ ಅವರೇ ಫೋನ್ ಮಾಡಲಿ, ನಾವೆಲ್ಲ ಹೋಗಿ ಅವ್ರ ಹೊಸ ಮನೆ ನೋಡ್ಕೊಂಬಂದ್ರಾಯ್ತು ಅಲ್ವಾ? ಅಷ್ಟು ಮಾಡಿದ್ರೆ ಆಯಿತು. ಹಾಗೋ ಎಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನೀನ್ ಹೇಳಿದ್ದಲ್ಲ ನಿಜಾನ? ನಾನು ಯಾಕೆ ಸುಳ್ಳು ಹೇಳಿ? ಸರಿ, ಹಾಗಾದ್ರೆ ನಾನೇ ಫೋನ್ ಮಾಡಿ ತಿಳ್ಕೊತೀನಿ. ಫೋನ್ ಮಾಡ್ತೀಯಾ? ಬೇಡ ಬೇಡ, ಬಾಬ ಮೊದಲೇ ಡಿಸ್ಟರ್ಬ್ ಆಗಿದ್ದಾರೆ. ನೀನು ಬೇರೆ ಫೋನ್ ಮಾಡಿ ತೊಂದರೆ ಕೊಡಬೇಡ. ಒಂದಿಷ್ಟು ದಿನ ಅವರಷ್ಟಕ್ಕೆ ಅವ್ರನ್ನ ಬಿಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ನಾವೀಗ ಎಲ್ಲಿ ಹೋಗ್ತೀವಿ ಗೊತ್ತಾ? ಗೊತ್ತು ಗುರಿ ಇಲ್ಲದೆ ಬಂದಿದ್ದೀವಿ. ನಮ್ಮ ದಾರಿ ಯಾವುದು, ನಮ್ಮ ಉದ್ದೇಶ ಏನು, ಇವತ್ತು ರಾತ್ರಿ ಎಲ್ಲಿ ಉಳ್ಕೋತೀವಿ ಏನಾದರೂ ಅಂದ್ಕೊಂಡಿದ್ದೀರಾ? ಅದಕ್ಕೇನ್ರಿ, ಮೊದಲು ಯಾವುದಾದ್ರೂ ಒಂದು ಲಾಡ್ಜ್ ಮಾಡೋಣ, ಅಲ್ಲೇ ಒಂದು 2 ತಿಂಗಳು ಇರೋಣ, ಆಮೇಲೆ ಯಾವುದಾದ್ರೂ ಒಂದು ದಾರಿ ಹುಡ್ಕೊಂಡ್ರಾಯ್ತು. 2 ತಿಂಗಳ? ಹ್ಞೂ, ಅದು ಲಾಡ್ಜಲ್ಲಿ, ನಮ್ಮ ಹತ್ರ ಇರೋ ಬಜೆಟಲ್ಲಿ. ನಾವು ಉಳ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಜಾಗ ಬೇಕೇ ಬೇಕಲ್ವಾ? ಮೊದಲು ಲಾಡ್ಜಿಗೆ ಹೋಗಿ ಸೇರ್ಕೊಳ್ಳೋಣ, ಆಮೇಲೆ ಯಾವುದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಅಲ್ಲ ರೀ, ನಮ್ಮ ಹತ್ರ ಇರೋ ದುಡ್ಡಿಗೆ ತಕ್ಕ ಖರ್ಚು ಮಾಡಬೇಕಲ್ವಾ? ಲಾಡ್ಜಲ್ಲಿ ಉಳಿಬೇಕು ಅಂದರೆ ದಿನಕ್ಕೆ ಮಿನಿಮಮ್ 500 ರೂಪಾಯಿ ಆದರೂ ಇರುತ್ತೆ. ದಿನಕ್ಕೆ 500 ರೂಪಾಯಿ ಹಾಗೆ ತಿಂಗಳಿಗೆ 15,000 ರೂಪಾಯಿ ಆಗತ್ತೆ. ಅಷ್ಟು ದುಡ್ಡು ಇದೆಯಾ ನಿಮ್ಮ ಹತ್ರ? ದುಡಿತೀನಿ, ಏನಾದರೂ ಕೆಲಸ ಮಾಡ್ತೀನಿ. ಅಷ್ಟು ತಾಕತ್ತಿಲ್ವಾ ನನಗೆ? ತಾಕತ್ತೆ ಬೇರೆ, ಪರಿಸ್ಥಿತಿನೇ ಬೇರೆ. ಅಕಸ್ಮಾತ್ ತಿಂಗಳಾದರೂ ನಿಮಗೆ ಕೆಲಸ ಸಿಗಲಿಲ್ಲ ಅಂದರೆ ಅವಾಗೇನು ಮಾಡ್ತೀರಾ? ಅದಕ್ಕೆ ಒಂದು ಕೆಲಸ ಮಾಡೋಣ, ಇವತ್ತಿನ ಮಟ್ಟಿಗೆ ಯಾವುದಾದ್ರೂ ಲಾಡ್ಜಲ್ಲಿ ಉಳ್ಕೊಳ್ಳೋಣ, ನಾಳೆಯಿಂದ ಮನೆ ಹುಡ್ಕಕ್ಕೆ ಶುರು ಮಾಡೋಣ. ತಮಾಷೆ ಮಾಡಬೇಡ್ರಿ, ನಮ್ಮ ಹತ್ರ ಇರೋ ದುಡ್ಡಲ್ಲಿ ಮನೆ ತಗೊಳಕ್ಕಾಗತ್ತಾ? ಮನೆ ಕೊಂಡ್ಕೋಬೇಕಂತ ಯಾರು ಹೇಳಿದ್ರೀಗ?
ಎಲ್ಲಾದರೂ ಬಾಡಿಗೆ ಹುಡುಕಣ ಬಾಡಿಗೆನ ಯಾವ ತರ ಅಯ್ಯೋ ಒಳ್ಳೆ ಚಿಕ್ಕ ಮಕ್ಕಳ ತರ ಆಡ್ತಿರಲ್ರಿ ಬೆಂಗಳೂರಲ್ಲಿ ಇಟ್ಕೊಂಡು ಬಾಡಿಗೆ ಮನೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಕ್ತಾರೆ ಬಾಡಿಗೆ ಮನೆ ಇದೆ ಅಂತ ಗೊತ್ತು ಆದ್ರೆ ಅದನ್ನ ಹೇಗ್ ತಗೊಳ್ಳೋದು ಎಲ್ಲಿ ಸಿಗುತ್ತೆ ಎಷ್ಟು ದುಡ್ಡು ಇರುತ್ತೆ ಸಾಮಾನ್ಯವಾಗಿ ಒಂದು ರೂಮ್ ಒಂದು ಹಾಲ್ ಒಂದು ಅಡಿಗೆ ಮನೆ ಇರೋ ಮನೆಗೆ ಒಂದು 6-7000 ಆಗುತ್ತೆ ಎಷ್ಟು ದಿನಕ್ಕೆ ಒಂದು ತಿಂಗಳಿಗೆ ವಾಟ್ ಒಂದು ತಿಂಗಳಿಗೆ ನಾವು ಇಡಿ ವಾಸ ಇರೋ ಮನೆ ಬರಿ 800 ರೂಪಾಯಿಗೆ ಚೀಪ್ ಐತಲ್ವಾ ಹ್ಮ್ ಎಷ್ಟು ಚೀಪ್ ಅಂತ ಬಾಡಿಗೆ ಕಟ್ಟುವಾಗ ಗೊತ್ತಾಗುತ್ತೆ ಈಗ ಬನ್ನಿ ಪಕ್ಕದಲ್ಲಿ ಎಲ್ಲಾದರೂ ಲಾಟ್ ಸಿಗುತ್ತಾ ಅಂತ ನೋಡೋಣ ಬನ್ನಿ सर रूम बेकागित्तु एष्टु आगुत्ते सर नार्मल 600 एसी रूम आद्रे 800 रुपीस आगुत्ते नावु ईगले तण्णगे आगिबिट्टिद्दीवि एसी बेड नार्मल ए कोडि एष्टु जन इद्दीरा सर नावु 3 जन चिक्क मगळिद्दाळे हागाद्रे ओंदु रूम साकागोदिल्ल सर एरडु रूम तगळ्ळेबेकु इरो दुड्डेल्ल रूमिगे हाकिद्रे मंच नोड्कोंडु होट्टे तुंबिसिकोबेकागुत्ते परवागिल्ल सर नमगे ओंदे रूम साकु अदरल्ले अड्जस्ट माड्कोळ्ळि सर ना अडजस्ट मोड़क सर एक्स्ट्रा बेड 100 रुपीस आगते ओके सर को 1000 रुपीस अडवांस को नेम अंड अड्रेस फिल अप सर ಯಾರು ಮಾನವಾ